ಕೊರೋನಾ ಉತ್ತುಂಗದಲ್ಲಿದ್ದ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸೀಲ್ ಡೌನ್ ಮತ್ತು ಲಾಕ್ಡೌನ್ ಮಾಡುವ ಹೊಣೆಯನ್ನು ಮಹಾನಗರ ಪಾಲಿಕೆಗೆ ವಹಿಸಲಾಗಿತ್ತು. ಎಲ್ಲಿ ಆರೋಗ್ಯ ಇಲಾಖೆ ಸೂಚಿಸುತ್ತೋ ಆ ಸೋಂಕಿತರ ಪ್ರದೇಶವನ್ನು ಬ್ಯಾರಿಕೇಡ್ ಹಾಕಿ ಸೀಲ್ ಡೌನ್ ಮಾಡಲಾಗುತ್ತಿತ್ತು. ಅಲ್ಲಲ್ಲಿ ಶಾಮಿಯಾನವನ್ನು ಬಳಕೆ ಮಾಡಲಾಗುತ್ತಿತ್ತು. ಕಳೆದ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು. ಆಗ ಸೀಲ್ ಡೌನ್ ಹೆಚ್ಚಿನ ಪ್ರದೇಶಕ್ಕೆ ಮಾಡಲಾಗಿತ್ತು. ಇದೀಗ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದ ಸಪ್ಲೈಯರ್ಗಳ ಬಿಲ್ಗಳನ್ನು ಕಂಡು ಜಿಲ್ಲಾಡಳಿತ ಬೆಚ್ಚಿಬಿದ್ದಿದೆ. ಹೌದು, ಮಹಾನಗರ ಪಾಲಿಕೆ ಡಿಸಿ ಆಫೀಸ್ಗೆ ಸಲ್ಲಿಕೆ ಮಾಡಲಾದ ಬಿಲ್ ಬರೋಬ್ಬರಿ 1 ಕೋಟಿ ರೂಪಾಯಿ ದಾಟಿದೆ. 1,10,50,000 ರೂಪಾಯಿ ಬಿಲ್ಲನ್ನು ಪಾಲಿಕೆ ಜಿಲ್ಲಾಡಳಿತಕ್ಕೆ ಅನುದಾನ ಬಿಡುಗಡೆಗಾಗಿ ಕೋರುವ ತಯಾರಿ ನಡೆಸಿದೆ. ಇಷ್ಟೊಂದು ಮೊತ್ತ ಹೇಗೆ, ಏನಿದು ಅಂತ ಕೇಳಿದರೆ ಪಾಲಿಕೆಯ ಆಯುಕ್ತರದ್ದ ಅದೇ ರೆಡಿಮೇಡ್ ಆನ್ಸರ್. ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ನಾವು ಹೆಚ್ಚು ಕಡಿಮೆ ನಮ್ಮ ದುಡ್ಡನ್ನೇ ಖರ್ಚು ಮಾಡ್ತೀವಿ. ಸ್ಯಾನಿಟೈಸೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಖರ್ಚುಗಳಿಗೆ. ಒಂದು ಬ್ಯಾರಿಕೇಡ್ದು ಒಂದು ಇದೆ, ಅದು ಆಡಿಟ್ ಆಗ್ತಾ ಇದೆ. ಆಡಿಟ್ ಆದಮೇಲೆ ನಮಗೆ ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಅಂತ ಗೊತ್ತಾಗ್ತದೆ. ಅದೊಂದು ಹೊರತುಪಡಿಸಿ ಬೇರೆ ಯಾವುದು ಜಿಲ್ಲಾಡಳಿತದಿಂದ ನಮಗೆ ಬರೋದು ಬಾಕಿ ಇಲ್ಲ. ಯಾಕಂದರೆ ಅದೆಲ್ಲ ನಾವು ಸ್ವಂತ ಅನುದಾನದಿಂದನೇ ನಾವು ಖರ್ಚು ಭರಿಸಿದ್ದೀವಿ. ಹಾಗಾಗಿ ಅಲ್ಲಿಂದ ಬರುವಂಥದ್ದು ಏನೂ ಇಲ್ಲ. ಅವಳಿ ನಗರದ 8 ಜನ ಶಾಮಿಯಾನ ಸಪ್ಲೈಯರ್ಗೆ ಬ್ಯಾರಿಕೇಡ್ ವ್ಯವಸ್ಥೆಗೆ ಈ ಮೊತ್ತ ಪಾವತಿಸಬೇಕಾಗಿದೆ. ಈ ಸಂಬಂಧ ವಲಯ ಕಚೇರಿಗಳ ಸಹಾಯಕ ಆಯುಕ್ತರು ಅಂತಿಮಗೊಳಿಸಿರುವ ಬಿಲ್ಗಳನ್ನೆಲ್ಲ ಜಮಾ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಬೇಕಾಗಿದೆ. ವಲಯ ಕಚೇರಿ 7ರಲ್ಲಿ ಅತಿ ಹೆಚ್ಚು ಅಂದರೆ 17.75 ಲಕ್ಷ ರೂಪಾಯಿ ಹಾಗೂ ವಲಯ ಕಚೇರಿ 3ರಲ್ಲಿ ಅತಿ ಕಡಿಮೆ 3 ಲಕ್ಷ ರೂಪಾಯಿ ಬ್ಯಾರಿಕೇಡ್ ವೆಚ್ಚ ಅಂತ ಬಿಲ್ಗಳನ್ನು ರೆಡಿ ಮಾಡಲಾಗಿದೆ. ಸ್ವತಃ ಮಹಾನಗರ ಪಾಲಿಕೆಯ ಆಯುಕ್ತರೇ ಈ ಬಿಲ್ಗಳನ್ನು ಕಂಡು ಬೆರಗಾಗಿದ್ದಾರೆ. ಹೀಗಾಗಿ ತಕ್ಷಣವೇ ಜಿಲ್ಲಾಡಳಿತಕ್ಕೆ ಕಳುಹಿಸಿ ಅವರು ಮುಂದಾಗದೆ ಮತ್ತೊಮ್ಮೆ ಆಡಿಟ್ ನಡೆಸಲು ತೀರ್ಮಾನಿಸಿದ್ದಾರೆ. ಆದರೆ ಸಾರ್ವಜನಿಕರು ಮಾತ್ರ ಕೋವಿಡ್ ಹೆಸರಲ್ಲಿ ಲೂಟಿ ನಡೆಯುತ್ತಿದೆ ಎಂದು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದೇ ಫೆಬ್ರವರಿ 16ರ ತನಕ ಹುಬ್ಬಳ್ಳಿಯ 9,430 ಹಾಗೆ ಧಾರವಾಡದಲ್ಲಿ 6,721 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಕೊರೋನಾ ಪತ್ತೆಯಾದ ಸೋಂಕಿತರ ಮನೆಯಿಂದ 100 ಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ ಹಾಕಲಾಗುತ್ತಿತ್ತು. ಎಲ್ಲಾ ಲೋಕೋಪಯೋಗಿ ಇಲಾಖೆಯ ನಿಯಮಾವಳಿಯಂತೆ ಸೀಲ್ ಡೌನ್ ಮಾಡಲು ಬ್ಯಾರಿಕೇಡ್ ಮತ್ತು ಶಾಮಿಯಾನಕ್ಕೆ ದರ ನಿಗದಿ ಮಾಡಲಾಗಿದೆಯಂತೆ. ಒಟ್ಟಾರೆ ಜಿಲ್ಲೆಯಲ್ಲಿ ಬ್ಯಾರಿಕೇಡ್ ಬಿಲ್ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿರುವುದಂತೂ ಸತ್ಯ. ಇದರಲ್ಲಿ ಎಷ್ಟು ಮಿಥ್ಯ ಇದೆ ಅಂತ ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.